ನ್ಯೂಸ್ ನೈನ್ ಟುಡೇಗೆ ಸ್ವಾಗತ. ನಾನು ಸೌಮ್ಯ ಶೇಷಗಿರಿಹಳ್ಳಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೊಂಡಂತಹ ಬೆಂಗಳೂರು ಮೈಸೂರಿನ ಏನು ಎಕ್ಸ್ಪ್ರೆಸ್ ವೇ ಇದೆ, ಅದು ಎಕ್ಸ್ಪ್ರೆಸ್ ವೇ ಅಲ್ವಂತೆ. ಇದು ಅಲ್ಲಿ ಓಡಾಡುವಂತಹ ವಾಹನ ಸವಾರರಿದ್ದೀರಿ, ನಿಮ್ಗೆಲ್ರಿಗೂ ಒಂದು ಏನು ಒಳ್ಳೆ ಇನ್ಫಾರ್ಮೇಶನ್ ಆಗಿದೆ. ಎಲ್ಲರೂ ಈ ವಿಡಿಯೋನ ಕಡೆ ತನಕ ನೋಡಿ. ಈ ಏನು ಬೆಂಗಳೂರು ಮೈಸೂರು ತನಕ ಒಂದು ಹೈವೇನ ಬಿಟ್ರು, ಆ ಹೈವೇ ಈಗ ರಾಷ್ಟ್ರೀಯ ಹೆದ್ದಾರಿಯಂತೆ. ಅದನ್ನ ನಾವು ಎಕ್ಸ್ಪ್ರೆಸ್ ವೇ ಅಂತ ಹೇಳ್ಕೊಂಡು 120 ಕಿಲೋಮೀಟರ್ 130 ಕಿಲೋಮೀಟರ್ ವೇಗದಲ್ಲಿ ಏನು ವಾಹನಗಳು ಸಂಚಾರ ಮಾಡಿ ಅದೆಷ್ಟೋ ಅಪಘಾತಗಳು ಈಗಾಗಲೇ ಸಂಭವಿಸಿರುವಂತದ್ದು. NHA ಇತ್ತೀಚೆಗಷ್ಟೇ ಒಂದು ವರದಿಯನ್ನು ಬಿಟ್ಟಿರುವಂತದ್ದು ಏನಂತ ಹೇಳಿದ್ರೆ, ಬೆಂಗಳೂರು ಮೈಸೂರು ಏನು ಎಕ್ಸ್ಪ್ರೆಸ್ ವೇ ಅಂತ ಹೇಳ್ತಾ ಇದ್ವಿ, ಆ ಎಕ್ಸ್ಪ್ರೆಸ್ ವೇನೇ ಅಲ್ಲ, ಅದೊಂದು ರಾಷ್ಟ್ರೀಯ ಹೆದ್ದಾರಿ ಅಷ್ಟೇ ಅಂತ ಹೇಳಿದ್ರೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗದ ಮಿತಿ ಬಂದು 80 ರಿಂದ 100 ಕಿಲೋಮೀಟರ್ ಮಾತ್ರ. ಎಕ್ಸ್ಪ್ರೆಸ್ ವೇ ವೇಗದ ಮಿತಿ ಬಂದು 120 ಕಿಲೋಮೀಟರ್ ಇರುತ್ತೆ. ಈಗಾಗಲೇ ಅದೆಷ್ಟೋ ಅಪಘಾತಗಳು ಆ ಒಂದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ, ಅದೆಷ್ಟೋ ಪ್ರಾಣಗಳು ಸಹ ಹೋಗಿರುವಂತದ್ದು. ಈಗ ಎಲ್ಲ ಅಪಘಾತಗಳಾದ್ವು, ಇನ್ನೊಂದಾದ್ವು, ಮತ್ತೊಂದಾದ್ವು, ಇದೆಲ್ಲ ಆದ್ಮೇಲೆ ಈ NHA ಅವರಿಗೆ ಇವತ್ತು ಜ್ಞಾನೋದಯ ಆಯ್ತು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ, ಈ ರಸ್ತೆ ಉದ್ಘಾಟನೆ ಮಾಡುವ ಹಿಂದಿನ ದಿನ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕೃತ ಟ್ವಿಟರ್ ಇದೆ, ಆ ಟ್ವಿಟರ್ನಲ್ಲಿಯೂ ಸಹ ಏನಂತ ಇತ್ತು ಅಂದ್ರೆ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅಂತ ಇತ್ತು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಉದ್ಘಾಟನೆಗೆ ತಯಾರಾಗಿದೆ, ನಾವು ಈ ರೀತಿ ಮಾಡಿದ್ವಿ ರಸ್ತೆ, ಆ ರೀತಿ ಮಾಡಿದ್ವಿ ರಸ್ತೆ ಅಂತ ಹೇಳ್ಕೊಂಡು ದೊಡ್ಡ ದೊಡ್ಡದಾಗಿ ಪೋಸ್ಟ್ ಹಾಕಿದ್ರು. ಆದ್ರೆ ಅದೀಗ ಎಕ್ಸ್ಪ್ರೆಸ್ ವೇ ಅಲ್ಲ, ಅದು ರಾಷ್ಟ್ರೀಯ ಹೆದ್ದಾರಿ ಅಷ್ಟೇ. ಅದರ ವೇಗದ ಮಿತಿ ಬಂದು 80 ರಿಂದ 100 ಕಿಲೋಮೀಟರ್. ಇನ್ನು ದೇಶದಲ್ಲಿರುವಂತಹ ಬೇರೆ ರೀತಿಯ ಎಕ್ಸ್ಪ್ರೆಸ್ ವೇಗಳು ಏನಿದಾವೆ, ಅದೇ ರೀತಿಯ ಎಕ್ಸ್ಪ್ರೆಸ್ ವೇ ಇದು ಅಂತ ಹೇಳ್ಕೊಂಡು 120 ಮತ್ತು 120 ಕಿಲೋಮೀಟರ್ಗೂ ಅಧಿಕವಾಗಿ ಅಲ್ಲಿ ಪ್ರಯಾಣಿಕರು ಚಾಲನೆ ಮಾಡ್ತಾ ಇದ್ರು. ಈಗ ಅದು 120 ಕಿಲೋಮೀಟರ್ ಚಾಲನೆ ಮಾಡುವಂತಹ ಎಕ್ಸ್ಪ್ರೆಸ್ ವೇ ಅಲ್ಲ ಅಂತ ಹೇಳ್ಕೊಂಡು ಅಧಿಕೃತವಾಗಿ NHAI ಹೇಳ್ತಾ ಇರುವಂತದ್ದು. ಅದಷ್ಟೇ ಅಲ್ಲದೆ 100 ಕಿಲೋಮೀಟರ್ಗಿಂತ ಅತಿ ಹೆಚ್ಚು ವೇಗದಲ್ಲಿ ಯಾರು ವಾಹನ ಚಾಲನೆ ಮಾಡ್ತಾ ಇರ್ತಾರೆ ಅವರನ್ನು ತಡೆದು ಅಲ್ಲಿ ಈಗ ಫೈನ್ ಹಾಕುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಹೀಗಾಗಿ ಜನರಲ್ಲಿ ಆಕ್ರೋಶ ಕೂಡ ಅತಿ ಹೆಚ್ಚಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಇವರು ಎಕ್ಸ್ಪ್ರೆಸ್ ಹೈವೇ ಅಂತ ಹೇಳ್ಕೊಂಡು ನಮ್ಮೆಲ್ಲರಿಗೂ ರಸ್ತೆನ ಬಿಟ್ಕೊಟ್ಟಿರುವಂತದ್ದು ಅಂದ್ರೆ 120 ಕಿಲೋಮೀಟರ್ ನಾವು ಚಾಲನೆ ಮಾಡ್ತಾ ಇದೀವಿ, ಆದ್ರೆ ಯಾವ ಕಾರಣಕ್ಕಾಗಿ ಇವರು ನಮ್ಮನ್ನು ತಡೆದು ಏನೋ ಫೈನ್ ಕಟ್ಟಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅಲ್ಲಿ ವಾಹನ ಚಾಲನೆ ಮಾಡ್ತಾ ಇರ್ತಕ್ಕಂತ ಸವಾರರು ಈಗಾಗಲೇ ಆಕ್ರೋಶವನ್ನು ಹೊರಸೂಚಿಸ್ತಾ ಇದ್ರು. ಆದ್ರೆ ಅದು ಎಕ್ಸ್ಪ್ರೆಸ್ ವೇ ಅಲ್ಲ ಅನ್ನೋದು ಈಗ ಮತ್ತೊಮ್ಮೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಇನ್ನು ಆಟೋ, ಬೈಕ್ ಮತ್ತೆ ಏನು ಟ್ರ್ಯಾಕ್ಟರ್ಗಳಿದಾವೆ, ಆ ಒಂದು ವಾಹನಗಳಿಗೆ ಯಾವ ಕಾರಣಕ್ಕೆ ನಿರ್ಬಂಧ ಹೇರಿದ್ದಾರೆ ಅಂತ ಹೇಳಿದ್ರೆ, ಆ ಅಷ್ಟು ವಾಹನಗಳ ವೇಗದ ಮಿತಿ ಬಂದು 80 ಕಿಲೋಮೀಟರ್ ಇರುತ್ತೆ. ಹಾಗಾಗಿ 100 ಕಿಲೋಮೀಟರ್ ಅಥವಾ 120 ಕಿಲೋಮೀಟರ್ನ ಹೈವೇ ಅಥವಾ ಎಕ್ಸ್ಪ್ರೆಸ್ ಹೈವೇ ಏನಿದೆ, ಆ ಒಂದು ರಸ್ತೆಗಳಲ್ಲಿ ಈ ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ ಮತ್ತು ಟ್ರ್ಯಾಕ್ಟರ್ಗಳನ್ನ ಅಲ್ಲಿ ಏನು ಅಲೋ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಬಹಳಷ್ಟು ಮನವರಿಕೆ ಮಾಡಲಿಕ್ಕೆ ಏನು ಸರ್ಕಾರ ಟ್ರೈ ಮಾಡಿದೆ. ಆದ್ರೆ ಕೆಲವೊಂದಷ್ಟು ಏನು ಟೂ ವೀಲರ್ ವಾಹನ ಸವಾರರು ಏನಿದ್ದಾರೆ ಅಥವಾ ಚಾರಣಕ್ಕೆ ಹೋಗುವಂತಹ ಸವಾರರು ಏನಿದ್ದಾರೆ, ಅವರೆಲ್ಲ ಒಂದಷ್ಟು ಆಕ್ರೋಶವನ್ನು ಸಹ ಅವರು ಹಾಕಿರುವಂತದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 9 ಟುಡೇ ಕನ್ನಡ. ನಾನು ನಿಮ್ಮ ಸೌಮ್ಯ ಶೇಷಗಿರಿಹಳ್ಳಿ.